ಅಥಣಿ ತಾಲೂಕಿನ ಕೊಕಟ್ನೂರು ಗ್ರಾಮದಲ್ಲಿ ರವಿವಾರದಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಮತ್ತು ಶ್ರೀ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನ ಆದೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಶ್ರೀಶೈಲ ಮಹಾಪೀಠ ಮತ್ತು ಮಾಂಜರಿ ಮಠದ ಶ್ರೀ ಕಾಡದೇವರ ಮಠಕ್ಕೆ ಆಗಮಿಸಿ ಆಶೀರ್ವಚನ ನೀಡಿದರು. ಗ್ರಾಮದ ಎಲ್ಲ ಮುಖಂಡರು ಮಹಿಳೆಯರು ಕುಂಭಮೇಳದೊಂದಿಗೆ ವಾದ್ಯ ವೃಂದದೊಂದಿಗೆ ಸರ್ಕಾರಿ ಶಾಲೆಯಿಂದ ಕೊಕಟ್ನೂರು ಗ್ರಾಮದವರೆಗೆ ಅಡ್ಡಪಲ್ಲಕ್ಕಿ ಮೂಲಕ ಮೆರವಣಿಗೆ ಮಾಡಲಾಯಿತು. ಇದೇ ವೇಳೆ ಗ್ರಾಮದ ಮುಖಂಡರಾದ ಮುತ್ತಪ್ಪ ಕಾಡದೇವರ ಮಠ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅಪ್ಪಸಾಬ್ ಅವತಾಡೆ ಸಿದ್ದಪ್ಪ ಮುದ್ಗಣ್ಣವರ್ ಶ್ಯಾಮರಾವ್ ಮಹೇಶ್ ಕಾಡದೇವರ ಮಠಮಾರಿ ಪೂಜಾರಿ ಶಿವಗೌಡ ನೇಮಗೌಡ ಅಪ್ಪು ಮುಳಿಕ ದಾದಸಾಬ್ ಚವ್ಹಾಣ್ ವೀರಗೌಡ ಕುಮಾರ್ ಮಹಾವೀರ ಹಡಕಿ ಅಮಿತ್ ದೇಸಾಯಿ ಶ್ರೀಸೆಲ್ ಕಾಡದೇವರ ಮಠ ಸುಭಾಷ್ ಸೋಣಕರ್ ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಐಹೊಳೆ ಕೊಕಟ್ನೂರು. ಶ್ರೀಮದ್ ಜಗದ್ಗುರು